ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಶರವಣರಾತ್ರಿ ಮಹಾಪೂಜಾ ಮಹೋತ್ಸವದ ಬಗ್ಗೆ ಸುದ್ದಿಗೋಷ್ಠಿಯ ಸುದ್ದಿ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರವಣರಾತ್ರಿ ಮಹಾಪೂಜೆ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 15/10/2023 ಭಾನುವಾರದಿಂದ 24/10/2023 ಮಂಗಳವಾರದವರೆಗೆ 10 ದಿನಗಳ ಕಾಲ ನಡೆಯುವ ಪೂಜಾ ಕಾರ್ಯಕ್ರಮ ಭಕ್ತಾದಿಗಳ ಸಹಕಾರ ಸಹಾಯದಿಂದ ಮತ್ತು ಶ್ರೀ ಚೌಡೇಶ್ವರಿ ಟ್ರಸ್ಟ್ ವತಿಯಿಂದ ಅದ್ಧೂರಿಯಾಗಿ ನಡೆಯುತ್ತದೆ ಅಂತ ದೇವಾಲಯದ ಉಸ್ತುವಾರಿ ಗಂಗಾಧರ್ ಅವರು ತಿಳಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಭಯ್ಯಪ್ಪ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಲ್ ಎನ್ ಅಶ್ವಥ್ ನಾರಾಯಣ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಟ್ರಸ್ಟಿನ ಸದಸ್ಯರಾಗಿರ್ತಕ್ಕಂಥ ಸಮಾಜ ಸೇವರಾಗಿರ್ತಕ್ಕಂಥ ಎಸ್ ಆರ್ ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಸಮಿತಿಯ ಸದಸ್ಯರು ರಾತ್ರಿ ಹಗಲು ಅನ್ನದೆ ನಾ ದೇವಿಯ ಒಂದು ಕಾರ್ಯಕ್ಕೆ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಸಹ ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಈ ದಿನ ಒಂದು ನಮ್ಮ ದೇವಸ್ಥಾನ ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ಇಷ್ಟು ಕೇವಲ 10-11 ವರ್ಷಗಳಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಆಗಬೇಕಾದ್ರೆ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ತಾವೆಲ್ಲರೂ ಸಹ ಕಾರಣಕರ್ತರಾಗಿದ್ದೀರಾ. ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪುಟ್ಟರಾಜ ಸರ್ ಆಗಮಿಸಿದ್ದಾರೆ. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರು ಟಿ ವಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಈ ದಿನ ಒಂದು ಭಾರತ ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಒಂದು ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ಭಾಳ ವರ್ಷಗಳ ನಂತರ ಒಂದು ವರ್ಲ್ಡ್ ಕಪ್ ಮ್ಯಾಚನ್ನು ನಮ್ಮ ಭಾರತ ಈ ಬಾರಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ. ಈಗಾಗಲೇ 2 ಮ್ಯಾಚ್ಗಳನ್ನು ಭರ್ಜರಿಯಾಗಿ ಜಯವನ್ನು ಗಳಿಸಿದ್ದಾರೆ. ಹಾಗೆ ಇವತ್ತಿನ ದಿನ ಇಂಡಿಯಾ ಮತ್ತು ಭಾರತ ಮತ್ತು ಪಾಕಿಸ್ತಾನ ಒಂದು ಏನಾದರೂ ಮ್ಯಾಚ್ ಇದ್ದರೆ ಅದನ್ನು ಎಲ್ಲ ಭಾರತೀಯರು ಸಹ ಹೆಮ್ಮೆಯಿಂದ ಒಂದು ಕುಳಿತುಕೊಂಡು ಮೈ ನವಿರಿಕೊಂಡು ಒಂದು ಮ್ಯಾಚನ್ನು ನೋಡ್ತಾ ಇರ್ತಾರೆ. ಆ ಥರ ಒಂದು ಎಲ್ಲ ನಮ್ಮ ಇಂಡಿಯಾ ಮ್ಯಾಚ್ ಗೆಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಬೆಳಗ್ಗೆ ಪೂಜೆಯನ್ನು ಮಾಡಿಸಿದ್ದಾರೆ. ಅದಕ್ಕೋಸ್ಕರ ಭಾರತದ ಒಂದು ಫ್ಲಾಗನ್ನು ಇಟ್ಟು ಭಾರತದ ಬಾವುಟವನ್ನು ಬಿಟ್ಟು ನಮ್ಮ ಅರ್ಚಕರು ವಿಶೇಷವಾದ ಪೂಜೆಯನ್ನು ಬೆಳಗ್ಗೆ ಮಾಡಿದ್ದಾರೆ. ಹಾಗಾಗಿ ಈ ದಿನ ಒಂದು ನಮ್ಮ ಇಂಡಿಯಾ ಗೆಲ್ಲಲೇಬೇಕು ಅಂತ ಎಲ್ಲರ ಒಂದು ಒಬ್ಬರನ್ನ ಅಭಿಪ್ರಾಯ ಒಬ್ಬರನ್ನ ಆಶಯ ಆ ದೇವಿ ಆಶೀರ್ವಾದ ಇರಲಿ ಅಂತೇಳಿ ಅದನ್ನ ಬಾವುಟವನ್ನು ಇಟ್ಟಿದ್ವಿ ಸರ್. ಇಂದ ಭಾನುವಾರದಿಂದ ನವರಾತ್ರಿ ಉತ್ಸವ ಪ್ರಾರಂಭ ಆಗ್ತದೆ. ನಾಳೆ ಬೆಳಗ್ಗೆ ಪ್ರಾರಂಭ ಆದರೆ 24ನೇ ತಾರೀಕು ವಿಜಯದಶಮಿ ಅಂಗವಾಗಿ ಮುಕ್ತಾಯ ಆಗುತ್ತೆ. 10 ದಿನಗಳ ಕಾಲ ನಿರಂತರವಾಗಿ ಒಂದು ಇಲ್ಲಿ ಏನಾಗ್ತದೆ ಒಂದು ಚೌಡೇಶ್ವರಿ ಹಬ್ಬ ನವರಾತ್ರಿ ಉತ್ಸವ ಈ ಒಂದು ಭಾಗದಲ್ಲಿ ಒಂದು ಉತ್ಸವದ ಜಾತ್ರೆಯ ರೀತಿಯಲ್ಲಿ ಬೆಳಗ್ಗೆ ಸಂಜೆ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಪ್ರಥಮವಾಗಿ ಮೊದಲನೆಯ ದಿನ ಅಮ್ಮನವರಿಗೆ ಅರಿಶಿನ ಕುಂಕುಮ ಅಲಂಕಾರ ಇರುತ್ತೆ. ಎರಡನೆಯ ದಿನ ಶಾಕಾಂಬರಿ ಅಲಂಕಾರ ಇರುತ್ತೆ, ಅಂದರೆ ತರಕಾರಿ ಅಲಂಕಾರ. ಮೂರನೆಯ ದಿನ ಸೇಲಂ ಹೂವಿನ ಅಲಂಕಾರ ಇರುತ್ತೆ. ಆಮೇಲೆ ಸಂತಾನ ಲಕ್ಷ್ಮಿ ಅಲಂಕಾರ ಇರುತ್ತೆ, ಆ ವಿಶೇಷ ಹಣ್ಣುಗಳ ಅಲಂಕಾರ ಇರುತ್ತೆ. ಆಮೇಲೆ ಶುಕ್ರವಾರ ಭಾಳ ಹೈಲೈಟೆಡ್ ಶುಕ್ರವಾರ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿ ಕುಲ ಕವಿರತ್ನ ಅಂತ ಬಿರುದು ಪಡೆದಿರ್ತಕ್ಕಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಚಲನಚಿತ್ರ ನಿರ್ದೇಶಕರು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕಲಾದೇಗುಲ ಶ್ರೀನಿವಾಸ್ ಅವರು ಕೂಡ ಶುಕ್ರವಾರ ಆಗಮಿಸ್ತಾ ಇದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಶುಕ್ರವಾರ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಒಂದೇ ದಿನದಿಂದ ಭಾನುವಾರದಿಂದ ಪ್ರಾರಂಭವಾಗಿ 10 ದಿವಸಗಳು ಕೂಡ ನಿರಂತರವಾದ ಒಂದು ಕಾರ್ಯಕ್ರಮಗಳಿರುತ್ತೆ. ಸಂಜೆ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ, ಮತ್ತು ಎಲ್ಲ ಲೋಕಲ್ ಇವರನ್ನ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೂ ಸಹ ಸ್ಟೇಜ್ ಕಾರ್ಯಕ್ರಮವನ್ನು ಮಾಡಿದ್ದಾವೆ. ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಮತ್ತು ಇದರದ್ದು ದಿವಸ ಸರಸ್ವತಿ ಅಲಂಕಾರ ಇರುತ್ತೆ. ಆವತ್ತಿನ ದಿವಸ ಬೆಳಿಗ್ಗೆ 10-12 ಗಂಟೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಇರುತ್ತೆ. ಸರಸ್ವತಿ ಪೂಜೆ ಅಂಗವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಭಾನುವಾರ ರಾಜರಾಜೇಶ್ವರಿ ಅಲಂಕಾರ, ಸೋಮವಾರ ದುರ್ಗಾ ಮಾತೆ ಅಲಂಕಾರ, ಮತ್ತು ಕೊನೆಯ ದಿನ ವಿಜಯದಶಮಿ ಅಂಗವಾಗಿ ಅಮ್ಮನವರಿಗೆ ಚಾಮುಂಡೇಶ್ವರಿ ಅಲಂಕಾರ. ಅವತ್ತು ನಮ್ಮ ಸಮಿತಿಯ ಅಧ್ಯಕ್ಷರದು ಪೂಜೆ ಇರುತ್ತೆ. ಅವತ್ತು ಕೊನೆಯ ದಿವಸ ಚಾಮುಂಡೇಶ್ವರಿ ಅಲಂಕಾರ. ಚಾಮುಂಡೇಶ್ವರಿ ಅಲಂಕಾರದ ಒಂದು ಅಶ್ವಥಪ್ಪ ಗುರುಜಿಯವರ ತಂಡದಿಂದ ಭಜನೆ ಇರುತ್ತೆ, ಅಖಂಡ ಭಜನೆ. ಭಜನೆಯ ನಂತರ ದಾಸೋಹ ಇರುತ್ತೆ. ದಾಸೋಹದ ನಂತರ ಅಮ್ಮನವರ ಚಿನ್ನಲೇಪಿತ ಉತ್ಸವ ಮೂರ್ತಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ.
ಇಷ್ಟು ನಿರಂತರವಾದ ಒಂದು 10 ದಿನಗಳ ಒಂದು ಕಾರ್ಯಕ್ರಮ ಇರುತ್ತೆ 10 ದಿನಗಳು ಕೂಡ ತಾವೆಲ್ಲರೂ ಕೂಡ ಒಳ್ಳೆಯ ಒಂದು ಪ್ರತಿ ದಿನದ ಅಲಂಕಾರವನ್ನ ಪೇಪರ್ ಅಲ್ಲಿ ಮತ್ತೆ ಮಾಧ್ಯಮದಲ್ಲಿ ಬರತರ ನೋಡಿಕೊಳ್ಳಬೇಕು ಅದು ನೀವು ನಿಮ್ಮ ದೇವಸ್ಥಾನ ನಾವು ಪ್ರತಿ ವರ್ಷನೂ ಕೂಡ ಹೇಳಿದಂಗೆ ಇದು ನಿಮ್ಮ ದೇವಸ್ಥಾನ ನೀವು ಯಾವ ರೀತಿ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ ಆ ರೀತಿ ದೇವಸ್ಥಾನ ಇಂಪ್ರೂವ್ ಆಗ್ತಾ ಇದೆ ಅದರಿಂದ ಈ ಬಾರಿ ಅಂತೂ ನಾವು ಪ್ರತಿ ದಿನ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಒಂದು ಪ್ರಚಾರ ಮಾಡುವುದರ ಮೂಲಕ ದೇವಿಯ ಒಂದು ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳಿ ಒಂದು ಕೋರ್ಕೊಳ್ತಾ ಮಾತನಾಡುತ್ತೇನೆ ಅಣ್ಣವರು ಅದರ ಬಗ್ಗೆ ಇಂದು ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಇಂದು ನಡೆಯುತ್ತಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ರೋಚಕ ಪಂದ್ಯಾವಳಿಗಳಲ್ಲಿ ನಮ್ಮ ಭಾರತ ಜಯಗಳಿಸಬೇಕು ಅಂತ ಅಭಿಮಾನಿಗಳು ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಪಾದದಲ್ಲಿ ನಮ್ಮ ಭಾರತದ ಬಾವುಟವನ್ನಿಟ್ಟು ಪೂಜೆ ಸಲ್ಲಿಸಿ ಭಾರತ ತಂಡಕ್ಕೆ ಗೆಲುವು ಸಾಧಿಸಲಿ ಅಂತ ಶುಭ ಕೋರಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. 15/10/2023 ಭಾನುವಾರ ಬೆಳಗ್ಗೆ ಅರಿಶಿನ ಕುಂಕುಮ ಅಲಂಕಾರ, ಸಂಜೆ 6 ಗಂಟೆಗೆ ಶರವಣ ರಾತ್ರಿ ವಿಶೇಷ ಮಹಿಷಾಸುರ ಮರ್ದಿನಿ ದೇವಿಯನ್ನ ವಿಶೇಷ ಮಂಟಪದಲ್ಲಿ ಪಟ್ಟಣಕ್ಕೆ ಕೂರಿಸಲಾಗುತ್ತದೆ. ಸಾರ್ವಜನಿಕ ಹಾಗೂ ಸಾಂಸ್ಕೃತಿಕ ಮತ್ತು ಭರತನಾಟ್ಯ ಕಾರ್ಯಕ್ರಮ. 16/10/2023 ಸೋಮವಾರ ವಿಶೇಷ ಶಾಕಾಂಬರಿ ಅಲಂಕಾರ. 17/10/2023 ಮಂಗಳವಾರ ವಿಶೇಷ ಸೇಲಂ ಹೂವಿನ ಅಲಂಕಾರ. ಸಂಜೆ 6 ಗಂಟೆಗೆ ಅಖಂಡ ಭಜನೆ ಕಾರ್ಯಕ್ರಮ. 18/10/2023 ಬುಧವಾರ ಸಂತಾನ ಲಕ್ಷ್ಮಿ ಅಲಂಕಾರ. ಸಂಜೆ 6ಕ್ಕೆ ಶಾಲಾ ಮಕ್ಕಳಿಂದ ಹಾಡು, ಡ್ಯಾನ್ಸ್, ಭರತನಾಟ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. 19/10/2023 ಗುರುವಾರ ವಿಶೇಷ ಹನುಗಳ ಅಲಂಕಾರ. ಸಂಜೆ 6ಕ್ಕೆ ಸುಗಮ ಸಂಗೀತ ಕಾರ್ಯಕ್ರಮಗಳು. 20/10/2023 ಶುಕ್ರವಾರ ದುರ್ಗಾದೀಪ ಅಲಂಕಾರ, 6ಕ್ಕೆ ಸುಗಮ ಸಂಗೀತ ಕಾರ್ಯಕ್ರಮ. 21/10/2023 ಶನಿವಾರ ಸರಸ್ವತಿ ಅಲಂಕಾರ. ಬೆಳಗ್ಗೆ 10 ಗಂಟೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ಯಂತ್ರ ಕಟ್ಟಲಾಗುವುದು. 22/10/2023 ಭಾನುವಾರ ರಾಜೇಶ್ವರಿ ಅಲಂಕಾರ, 6ಕ್ಕೆ ಡ್ಯಾನ್ಸ್ ಕಾರ್ಯಕ್ರಮ. 23/10/2023 ಸೋಮವಾರ ಆಯುಧ ಪೂಜೆ ಅಂಗವಾಗಿ ದುರ್ಗಾಮಾತೆ ಅಲಂಕಾರ. ಸಂಜೆ 6ಕ್ಕೆ ವಿದ್ಯಾರ್ಥಿಗಳಿಂದ ವಿಶೇಷ ನೃತ್ಯ ಪ್ರದರ್ಶನ. 24/10/2023 ಮಂಗಳವಾರ ವಿಜಯದಶಮಿ ಅಂಗವಾಗಿ ಚಾಮುಂಡೇಶ್ವರಿ ಅಲಂಕಾರ. ಮಧ್ಯಾಹ್ನ 12:30ಕ್ಕೆ ವಿಶೇಷ ಭಜನೆ ಹಾಗೂ ಭಕ್ತಿಗೀತೆಗಳ ನಂತರ ಮಹಾಪ್ರಸಾದ ವಿತರಣೆ ಹಾಗೂ ಸಾಂಸ್ಕೃತಿಕ ತಂಡಗಳೊಂದಿಗೆ ನಗರದ ರಾಜಬೀದಿಯಲ್ಲಿ ಚಿನ್ನಲಿಪಿತ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ಹೊರಡುವುದು. ನಂತರ ಉಯ್ಯಾಲೋತ್ಸವ ಉಜ್ಜರಮಣೆಯಿಂದ ಅಲಂಕಾರದಿಂದ ನಡೆಯುತ್ತದೆ ಅಂತ ದೇವಾಲಯದ ಉಸ್ತುವಾರಿ ಗಂಗಾಧರ್ವರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ವಿವರಣೆಯನ್ನು ನೀಡಿದರು. ನವರಾತ್ರಿ ದಿನದಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅಮ್ಮನವರಿಗೆ ವಿಶೇಷ ಮಂಗಳ ದ್ರವ್ಯಗಳಿಂದ ಅಭಿಷೇಕ. ಪ್ರತಿದಿನ ಸಂಜೆ 6ರಿಂದ 7:30 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ರಾತ್ರಿ 7:30ಕ್ಕೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯುತ್ತೆ. ಪ್ರತಿ ಹುಣ್ಣಿಮೆಯಂದು ಬೆಳಗ್ಗೆ 11 ಗಂಟೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ದಾಸೋಹ ಇರುತ್ತೆ. ಪ್ರತಿ ಶುಕ್ರವಾರ ರಾಹುಕಾಲದ ಅಭಿಷೇಕ ಬೆಳಗ್ಗೆ 10ರಿಂದ 12ರ ತನಕ. ಪ್ರತಿ ಅಮಾವಾಸ್ಯೆಯಂದು ಸಂಜೆ 6ಕ್ಕೆ ದುರ್ಗಾ ಹೋಮಗಳು ನಡೆಯುತ್ತೆ. ಈ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಸಿ ಅಶ್ವಥ್ ನಾರಾಯಣ್ ರವರು, ಗಂಗಾಧರ್, ಎಸ್ ಮುನಿರಾಜು ಹಾಗೂ ಚೌಡೇಶ್ವರಿ ಟ್ರಸ್ಟ್ನ ಅಧ್ಯಕ್ಷರು, ಸದಸ್ಯರು ಹಾಜರಿದ್ದರು. ಸ್ವಾಮಿಗಳು ಎಲ್ಲ 2 ವರ್ಷದಿಂದ 3ನೇ ವರ್ಷಕ್ಕೆ ಬಂದಿದೆ ಅವ್ರ ಸೇವೆ. ನಿರಂತರವಾಗಿ ತುಂಬಾ ಚೆನ್ನಾಗಿ ಸೇವೆ ಮೆರವಣಿಗೆ ಸಂದರ್ಭದಲ್ಲಿ ಏನಾಗ್ತದೆ ಮೆರವಣಿಗೆ ಹೋದಾಗ ಜನ ಮುಂಚೆಂದು ಕುಡಿಯೋದು, ಡ್ಯಾನ್ಸ್ ಮಾಡೋದು, ಇದು ಒಂಥರ ಅದು ಮಾಡ್ತಾ ಇರ್ತಾರೆ. ಡಿಸ್ಟೆನ್ಸ್